18ನೇ ಶತಮಾನದ ಮೈಸೂರು ದೊರೆ ಟಿಪ್ಪು ಸುಲ್ತಾನ್ ರವರ ಜನ್ಮದಿನವನ್ನು ವಿಜಯಪುರ ನಗರದಲ್ಲಿ ವಿವಿಧ ಸಂಘಟನೆಗಳಿಂದ ಆಚರಿಸಲಾಯಿತು. ನಗರದ ಟಿಪ್ಪು ಸರ್ಕಲ್ನಲ್ಲಿ ಟಿಪ್ಪುವಿನ ಭಾವಚಿತ್ರಕ್ಕೆ ಕಾಂಗ್ರೆಸ್ ಮುಖಂಡ ಹಮೀದ್ ಮುಶ್ರಿ ಪೂಜೆ ಸಲ್ಲಿಸುವ ಮೂಲಕ ಹಜರತ್ ಟಿಪ್ಪು ಸುಲ್ತಾನ್ ಜಯಂತಿ ಆಚರಿಸಿದರು. बोलो टिपू सुल्तान की, बोलो टिपू महाराज की, टिपू सुल्तान की, टिपू महाराज की. हाथ उठाओ सब जने, खोजने दो. बोलो टिपू सुल्तान की, बोलो टिपू महाराज की, बोलो टिपू सुल्तान की, बोलो टिपू महाराज की. आज हमें टिप्पू सुल्तान चौक में टिप्पू सुल्तान जयंती आचरण कर रहे हैं. हमारे टिप्पू सुल्तान शहीद रहमतुल्लाह की उनकी जयंती कर रहे हैं. थोड़े जने बोलते हैं टिप्पू सुल्तान एन माड्यार, टिप्पू सुल्तान भाड़ माड्यार और मक्कल गोत्तिट नम देश उड़ता रही. टिप्पू सुल्तान मंदे देश तुम्बा देवे, यार ऐन हरकंड ना बिड़ांगल. टिप्पू सुल्तान जयंती ना मातीवी, ना टिप्पू सुल्तान अदीव, टिप्पू सुल्तान जयंती माड़े मातीवे. थोड़े वे तुड़क सुड़े मकड़ हेल्तार और सलवागी ऐन केस मातार और ऐन माड्यार और पाठ्य पुस्तक दोगिंद हेसर तगदार और फोटो तगदार. अद फोटो अदर नम सरकार हाक्तैति, नम कांग्रेस सरकार नाताय मातीवी, फोटो हाँती बीजेपी और ಏನ್ ಮಾಡಿದ್ರೂ ನಾವು ಬಗ್ಗಂಗಿಲ್ಲ, ಹೆದರಂಗಿಲ್ಲ. ನಾವು ಟಿಪ್ಪು ಸುಲ್ತಾನ್ ಅದೀವಿ, ಟಿಪ್ಪು ಸುಲ್ತಾನ್ ಕೆಲಸ ಮಾಡ್ತೀವಿ, ಅವ್ರ ಜಯಂತಿ ಮಾಡ್ತೀವಿ. ಅವ್ರ ಕೆಲಸ ಮಾಡಿದ್ದು ಶ್ರೀರಂಗಪಟ್ಟಣಕ್ಕೆ ಹೋಗ್ರಿ, ಅಲ್ಲಿ ನೋಡಿ ಹೇಳ್ರಿ. ಮುಂದೆ ಏನು ಗೊತ್ತಿದ್ದಲ್ಲ, ಮೈಸೂರು ಶ್ರೀರಂಗಪಟ್ಟಣಕ್ಕೆ ಹೋಗ್ರಿ, ಅಲ್ಲಿ ಗುಡಿ ಕಟ್ಟಾರ, ಡ್ಯಾಮ್ ಕಟ್ಲಾಕ್ ಹೋಗಿದ್ರು. ದೇಶ ಸಲುವಾಗಿ ಅವ್ರ ಮಕ್ಕಳಿಗೆ ಗೊತ್ತಿಟ್ಟು ದೇಶ ಉಳಿಸ್ಯಾರ, ಬ್ರಿಟಿಷಗೆ ಓಡಿಸ್ಯಾರ, ಎಂಥ ಕೆಲಸ ಮಾಡ್ಯಾರ. ಇದು ಡುಪ್ಲಿಕೇಟ್ ಬಿಜೆಪಿ ಅವ್ರು ಹೇಳ್ತಾರೆ. ಅವ್ರು ಏನು ಮಾಡ ಟಿಪ್ಪು ಸುಲ್ತಾನ್, ಇದು ನಾವು ಟಿಪ್ಪು ಸುಲ್ತಾನೇ ಅದೀವಿ, ಟಿಪ್ಪು ಸುಲ್ತಾನ್ ಕೆಲಸ ಮಾಡ್ತೀವಿ. ಸಮಸ್ತ ನಾಡಿನ ದೇಶದ ಜನತೆಗೆ ಮೈಸೂರಿನ ಹುಲಿ ಹಜರತ್ ಟಿಪ್ಪು ಸುಲ್ತಾನ್ ರವರ ಜಯಂತಿಯ ಶುಭಾಶಯಗಳನ್ನು ಕೋರುತ್ತಾ, ಭಾರತ ದೇಶದ ಪ್ರಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ, ಇಲಿಯಾಗಿ 100 ವರ್ಷ ಬಾಳುವುದಕ್ಕಿಂತ ಹುಲಿಯಾಗಿ 3 ವರ್ಷ ಬಾಳುವುದು ಲೇಸು ಎಂಬಂತೆ ಬ್ರಿಟಿಷರ ವಿರುದ್ಧ ಸಿಂಹ ಸ್ವಪ್ನವಾಗಿ ಹೋರಾಡಿದ ಕೆಚ್ಚದೆಯ ಕನ್ನಡದ ಸ್ವಾತಂತ್ರ್ಯ ಹೋರಾಟಗಾರ ಮೈಸೂರಿನ ಹುಲಿ ಹಜರತ್ ಟಿಪ್ಪು ಸುಲ್ತಾನರು 1153 ನವೆಂಬರ್ 10 ರಂದು ತಂದೆ ಹೈದರ್ ಅಲಿ ತಾಯಿ ಪಕ್ರುನ್ನಿಸಾಳ ಉದರದಲ್ಲಿ ಜನಿಸಿರತಕ್ಕಂತ ಕರುಳಿನ ಕುಡಿಯೇ ಹಜರತ್ ಟಿಪ್ಪು ಸುಲ್ತಾನರು. ಹಜರತ್ ಟಿಪ್ಪು ಸುಲ್ತಾನರು ಯಾವುದೇ ಜಾತಿ ಧರ್ಮ ಜನಾಂಗಕ್ಕೆ ಸೇರಿರತಕ್ಕಂತ ದೊರೆ ಅವರು ಯಾವತ್ತೂ ಆಗಿರಲಿಲ್ಲ. ಬದಲಾಗಿ ಸರ್ವಧರ್ಮ ಸಹಿಷ್ಣುತಾ ಮನೋಭಾವ ಉಳ್ಳಂತ ದೊರೆ ಮೈಸೂರಿನ ಹುಲಿ ಹಜರತ್ ಟಿಪ್ಪು ಸುಲ್ತಾನರವರಾಗಿದ್ದರು. ಧ್ವಂಸವಾಗಿದ್ದ ಶೃಂಗೇರಿಯ ಶಾರದಾಪೀಠಕ್ಕೆ ಜೀರ್ಣೋದ್ಧಾರ ಮಾಡಿದ ಭದ್ರ ಕವಲುಗಾರ ಹಜರತ್ ಟಿಪ್ಪು ಸುಲ್ತಾನರು. ನಂಜನಗೂಡಿನ ನಂಜುಂಡೇಶ್ವರ ದೇವಸ್ಥಾನದ ಪಂಚಲಿಂಗ ಸ್ಥಾಪಿಸಿರತಕ್ಕಂಥ ದೊರೆ ಹಜರತ್ ಟಿಪ್ಪು ಸುಲ್ತಾನರು. ಬೆಂಗಳೂರಿನ ಕೋಟೆಯಲ್ಲಿ ಗಣೇಶನ ದೇವಸ್ಥಾನವನ್ನು ನಿರ್ಮಿಸಿರತಕ್ಕಂಥ ದೊರೆ ಹಜರತ್ ಟಿಪ್ಪು ಸುಲ್ತಾನರವರಾಗಿದ್ದರು. ದೇವನಹಳ್ಳಿ ಕೋಟೆಯಲ್ಲಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನವನ್ನು ನಿರ್ಮಿಸಿರತಕ್ಕಂಥ ದೊರೆ ಹಜರತ್ ಟಿಪ್ಪು ಸುಲ್ತಾನರವರಾಗಿದ್ದರು. ತಾವು ಇವತ್ತು ಸಹ ಮೈಸೂರಿನ ತಾಳಗುಂದದಲ್ಲಿ ನೋಡಬಹುದು, ಮಂದಿರ ಮುಂದೆ ಮಸೀದಿ, ಮಸೀದಿ ಮುಂದೆ ಮಂದಿರವನ್ನು ನಿರ್ಮಾಣ ಮಾಡಿ ಇಡೀ ರಾಷ್ಟ್ರಕ್ಕೆ ಭಾವೈಕ್ಯತೆಯ ಸಂದೇಶವನ್ನು ಸಾರಿರತಕ್ಕಂಥ ದೊರೆ ಯಾರಾದರೂ ಇದ್ದರೆ ಅದು ಹಜರತ್ ಟಿಪ್ಪು ಸುಲ್ತಾನರವರಾಗಿದ್ದರು ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳುತ್ತಾ, ಬ್ರಿಟಿಷರೊಂದಿಗೆ ಯಾವತ್ತೂ ಸಂಧಾನವನ್ನು ಬಯಸದೆ ಅಪಧಮನಿಗಳಲ್ಲಿ ಹರಿಯುವ ರಕ್ತದ ಕಣವನ್ನು ತಾಯ್ನಾಡಿಗೆ ಚೆಲ್ಲಿದ ಮೈಸೂರಿನ ಹುಲಿ ಹಜರತ್ ಟಿಪ್ಪು ಸುಲ್ತಾನರು ಭಾರತ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ತನ್ನ ಒಡ ಹುಟ್ಟಿದ ಎರಡೂ ಮಕ್ಕಳನ್ನೇ ಒತ್ತೆಯಾಳನ್ನಾಗಿಟ್ಟು ಹೋರಾಡಿರ್ತಕ್ಕಂಥ ಏಕೈಕ ಸ್ವಾತಂತ್ರ್ಯ ಹೋರಾಟಗಾರ ಹಜರತ್ ಟಿಪ್ಪು ಸುಲ್ತಾನರವರಾಗಿದ್ದರು. ತನ್ನ ಸೈನ್ಯದಲ್ಲಿರ್ತಕ್ಕಂಥ ಅರ್ಧದಷ್ಟು ಜನರನ್ನು ಸಹಧರ್ಮಿಯರಿಗೆ ಹಂಚಿ ಸೌಹಾರ್ದತೆಯನ್ನು ಮೆರೆದಿರ್ತಕ್ಕಂಥ ಐಕ್ಯತೆಯ ಪ್ರಭು ಹಜರತ್ ಟಿಪ್ಪು ಸುಲ್ತಾನರವರಾಗಿದ್ದರು. ಕೆಳವರ್ಗದ ಮಹಿಳೆಯರು ಸೊಂಟದ ಮೇಲ್ಭಾಗದಲ್ಲಿ ಬಟ್ಟೆ ಧರಿಸದೆ ಓಡಾಡಬೇಕಿದ್ದ ಜಾತಿಯ ಆರ್ಭಟದ ಅಟ್ಟಹಾಸಕ್ಕೆ ಅಂತ್ಯ ಹಾಡಿ ಮಲಬಾರಿನ ಅಘೋಷಿತ ಶಾಸನವನ್ನು ರದ್ದು ಮಾಡಿ
ಕೆಳ ವರ್ಗದ ಮಹಿಳೆಯರ ಮಾನ ರಕ್ಷಣೆಗೆ ರೇಷ್ಮೆ ಬಟ್ಟೆಯನ್ನು ಕೊಟ್ಟ ತಾಯಿ ಭುವನೇಶ್ವರಿ ಮಾತೆಯ ವೀರಪುತ್ರ ಹಜರತ್ ಟಿಪ್ಪು ಸುಲ್ತಾನ್ ರವರಾಗಿದ್ರು ಹಜರತ್ ಟಿಪ್ಪು ಸುಲ್ತಾನ್ ರವರು ಇದ್ರಾಬದ್ರ ಹೋರಾಡಿ ಬ್ರಿಟಿಷರಿಗೆ ಸೋಲಿಸಲಿಕ್ಕೆ ಯಾವತ್ತೂ ಆಗಲಿಲ್ಲ ಅವಾಗ ಏನು ಮಾಡಿದ್ರು ಬ್ರಿಟಿಷರು ಗೊತ್ತಾ ಬ್ರಿಟಿಷರು ಜಾರಿಗೆ ತಂದಿರತಕ್ಕಂತ ಲಾರ್ಡ್ ವೆಲ್ಲೆಸ್ಲಿಯು ಜಾರಿಗೆ ತಂದಿರತಕ್ಕಂತ ಸಹಾಯಕ ಸೈನ್ಯ ಪದ್ಧತಿಯನ್ನು ಲಾರ್ಡ್ ವೆಲ್ಲೆಸ್ಲಿ ದೊರೆ ಹಜರತ್ ಟಿಪ್ಪು ಸುಲ್ತಾನ್ ರವರಿಗೆ ಹೇಳ್ತಾನೆ ಟಿಪ್ಪು ನೀನೇನು ಮಾಡಬೇಡ ಬರೆ ಒಂದೇ ಒಂದು ಸಾರಿ ಬಂದು ನಮಗೆ ಶರಣಾಗಿ ಬಿಡು ಸಾಕು ನಿನ್ನ ಆಸ್ಥಾನವನ್ನು ನೀನೇ ಇಟ್ಕೋ ಅಂತ ಹೇಳಿ ಹಜರತ್ ಟಿಪ್ಪು ಸುಲ್ತಾನ್ ರವರಿಗೆ ಲಾರ್ಡ್ ವೆಲ್ಲೆಸ್ಲಿ ಅವರು ಹೇಳಿದಾಗ ಹಜರತ್ ಟಿಪ್ಪು ಸುಲ್ತಾನ್ ರವರು ಅತ್ತಾರೆ ನಾನು ಮೈ ಕಿಸಿಕಾ ಗುಲಾಮ್ ನಹೀಂ ಮೈ ಸಿರ್ಫ್ ನಬಿಕಾ ಗುಲಾಮ್ ಅಂತ ಹೇಳಿ ಹಜರತ್ ಟಿಪ್ಪು ಸುಲ್ತಾನ್ ರವರು ಅಂತಾರೆ ನಾನು ಯಾರ ಗುಲಾಮನೂ ಅಲ್ಲ ಅಲ್ಲಾ ಪರಮಾತ್ಮನ ಗುಲಾಮನೂ ಅಷ್ಟೇ ನಾನು ಈ ಸಂದರ್ಭದಲ್ಲಿ ಇನ್ನೊಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಒಂದು ಟಿಪ್ಪು ಸುಲ್ತಾನನ ಖಡ್ಗ ಮತ್ತೊಂದು ಬಾಬಾ ಸಾಹೇಬರ ಲೇಖನಿ ಇವೆರಡೂ ಭವ್ಯ ಭಾರತ ದೇಶದ ಭವಿಷ್ಯವನ್ನು ಬದಲಿಸಬಲ್ಲ ಎರಡು ಅಸ್ತ್ರಗಳಾಗಿವೆ ಅನ್ನುವಂತ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳುತ್ತಾ ಮೈಸೂರಿನ ಹುಲಿ ಹಜರತ್ ಟಿಪ್ಪು ಸುಲ್ತಾನರು ಏನಾದರೂ ಆವಾಗಲೇ ಲಾರ್ಡ್ ವೆಲ್ಲೆಸ್ಲಿಯು ಜಾರಿಗೆ ತಂದಿರತಕ್ಕಂಥ ಸಹಾಯಕ ಸೈನ್ಯ ಪದ್ಧತಿಯನ್ನು ಏನಾದರೂ ಒಪ್ಪಿಕೊಂಡಿದ್ರ ಕೋಲ್ಕತ್ತಾದ ಯಾವುದೋ ಗಲ್ಲಿಗಳಲ್ಲಿ ವಾಸಿಸತಕ್ಕಂತ ಟಿಪ್ಪು ವಂಶಸ್ಥರು ಇವತ್ತಿನ ದಿನ ಮೈಸೂರಿನಲ್ಲಿ ವಿರಾಜಮಾನರಾಗಿರ್ತಿದ್ರು ಆದರೆ ಟಿಪ್ಪು ಸುಲ್ತಾನರವರು ಹಾಗೆ ಮಾಡಲಿಲ್ಲ ನನ್ನ ವೈಯಕ್ತಿಕ ಸ್ವಾರ್ಥ ಹಿತಕ್ಕಿಂತ ಈ ದೇಶದ ಈ ಪ್ರಜೆಗಳ ಹಿತ ಮುಖ್ಯ ಅಂತ ಹೋರಾಡಿರತಕ್ಕಂತ ದೊರೆ ಹಜರತ್ ಟಿಪ್ಪು ಸುಲ್ತಾನರವರಾಗಿದ್ರು ಆದರೆ ಸದ್ಯದ ಪರಿಸ್ಥಿತಿ ಹೆಂಗಾಗೈತಪ್ಪ ಅಂತಂದ್ರೆ ಕೆಲವೊಬ್ಬ ರಾಜಕಾರಣಿಗಳು ತಮ್ಮ ಸ್ವಾರ್ಥ ರಾಜಕಾರಣದ ಬೇಳೆಯನ್ನು ಬೇಯಿಸಿಕೊಳ್ಳುವುದಕ್ಕೋಸ್ಕರ ಒಬ್ಬ ಜಾತ್ಯಾತೀತ ದೊರೆಯನ್ನು ಒಂದೇ ಧರ್ಮಕ್ಕೆ ಸೀಮಿತ ಮಾಡಿ ಆಳ್ತಾ ಇರುವುದು ನೋಡಿದರೆ ತೀವ್ರ ನೋವು ಅನಿಸ್ತೈತಿ ಸಂದರ್ಭದಲ್ಲಿ ತಾವು ಹಜರತ್ ಟಿಪ್ಪು ಸುಲ್ತಾನ್ರವರ ಹೆಸರನ್ನು ರೈಲ್ವೆ ಬೋಗಿಗಳಿಂದ ಕಿತ್ತು ಹಾಕಿರಬಹುದು ಶಾಲಾ ಪಠ್ಯಕ್ರಮದಿಂದ ಹಜರತ್ ಟಿಪ್ಪು ಸುಲ್ತಾನ್ರವರ ಹೆಸರನ್ನು ಕಿತ್ತು ಹಾಕಿರಬಹುದು ಆದರೆ ನಮ್ಮಂಥ ಲಕ್ಷಾಂತರ ಕೋಟ್ಯಾಂತರ ಅಭಿಮಾನಿಗಳ ಮನಸ್ಸಿನಿಂದ ತಾವು ಹಜರತ್ ಟಿಪ್ಪು ಸುಲ್ತಾನ್ರವರ ಹೆಸರನ್ನು ಯಾವತ್ತೂ ಕಿತ್ತು ಹೋಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತಕ್ಕಂಥ ಮಾತನ್ನು ನಾನು ಸಂದರ್ಭದಲ್ಲಿ ಹೇಳುತ್ತಾ ಎಲ್ಲಿಯ ತನಕ ಸೂರ್ಯಚಂದ್ರರು ಇರ್ತಾರೋ ಅಲ್ಲಿಯ ತನಕ ಟಿಪ್ಪು ಸುಲ್ತಾನ್ನ ಹೆಸರು ಅಜರಾಮರವಾಗಿ ಇರ್ತೈತೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳುತ್ತಾ ಇನ್ನಷ್ಟು ಹೆಚ್ಚಿನ ಸುದ್ದಿಗಾಗಿ ನಮ್ಮ ನ್ಯೂಸ್ 11 ಕರ್ನಾಟಕ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ